ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಪ್ರಹ್ಲಾದ್ ಜೋಶಿಯನ್ನ ಪಿಯವರು ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇನ್ನು ಶತಮಾನಕ್ಕೊಮ್ಮೆ ಪ್ರಧಾನ ಪ್ರಧಾನಿ ಮೋದಿ ಅಂತಹ ನಾಯಕರು ಸಿಗುತ್ತಾರೆ ಅವರ ಕೈ ಕೆಳಗೆ ಕೆಲಸ ಮಾಡುವುದು ನನಗೆ ಸೌಭಾಗ್ಯ ಎಂದು ಜೋಶಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಈ ಡಿ ಎನ್ ಎ ಚೆಕ್ ಮಾಡಿ ಡಿ ಎನ್ ಎ ಚೆಕ್ ಮಾಡಿ ಪೇಶ್ವೆ ಮೂಲದವರು ಈಗ ಸಾವರ್ಕರ್ಗು ಕರ್ನಾಟಕಕ್ಕೆ ಏನ್ ಸಂಬಂಧ ಹೀಗಾಗಿ ಈ ರೀತಿ ಅಗ್ರೆಸಿವ್ ಬ್ರಾಹ್ಮಣರನ್ನ ನಾಯಕರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಿಟ್ಟಿದ್ರು ಸಾಕಷ್ಟು ಚರ್ಚೆ ಆಗಿತ್ತು ಪ್ರಹ್ಲಾದ್ ಜೋಶಿ ಅವ್ರ ಏನಂದ್ರೆ ಆ ಬಾಲಿಶ ಹೇಳಿಕೆ ಅದಕ್ಕೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ ಅನ್ನೋ ಮೂಲಕ ಮೂಲಕನೇ ಉತ್ತರ ಕೊಟ್ಬಿಟ್ಟವ್ರೆ ನಾನು ರಾಜ್ಯ ರಾಜಕಾರಣಕ್ಕೆ ಬರುವ ಅವಶ್ಯಕತೆ ಇಲ್ಲ ಅಂತ ಇದು ಕುಮಾರಸ್ವಾಮಿಗೂ ಉತ್ತರ ಬೇಕಾಗಿಲ್ಲ ರಾಜ್ಯ ಜನತೆಗೆ ಆ ಉತ್ತರ ಬೇಕಾಗಿಲ್ಲ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲೇ ಇರ್ತಾರೋ ರಾಜ್ಯಕ್ಕೆ ಬರಲ್ವೋ ಅಥವಾ ಅವರು ಕೇಂದ್ರದಲ್ಲಿ ಪ್ರಧಾನಿ ಆಗಬೇಕಂತ ಕನ್ಸು ಹೌದು ಸಹಜ ಇದ್ದೇ ಇರುತ್ತೆ ನನಗೆ ಯಾಕೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ರಾಜ್ಯಕ್ಕೆ ಬರೋದು ಅವೆಲ್ಲ ಲೆಕ್ಕಾಚಾರಗಳು ಇರ್ತವೆ ಇಲ್ಲಿ ಸಮಾಧಾನ ಯಾರಿಗೆ ಅಂದ್ರೆ ಬಿಜೆಪಿ ಅವ್ರಿಗೆ ಸಿಎಂ ನಲ್ಲಿ ಇಲ್ಲ ಓ ಬಿಜೆಪಿಯಲ್ಲಿ ಒಂದಷ್ಟು ಜನ ಗೊಂದಲ ಮಾಡ್ಕೊಬಿಟ್ಟಿದ್ರು ಯಾರು ಕೇಳಿದ್ರು ರಿಯಾಕ್ಷನ್ ಕಷ್ಟ ಏನ್ ಸರ್ ಕುಮಾರ್ ಸ್ವಾಮಿ ಅವ್ರಿಂಗ್ ಹೇಳ್ಬಿಟ್ಟವ್ರೆ ಹಾ ಪ್ರಹ್ಲಾದ್ ಜೋಶಿ ಅವರು ಆಗ್ಬಿಟ್ರೆ ಕಷ್ಟ ನಿಮ್ ಪ್ರಕಾರ ಏನು ಪ್ರಹ್ಲಾದ್ ಜೋಶಿ ಸಿಎಂ ಆಗ್ಬೇಕಾ ಸರ್ ಆಗುವ ಸಾಮರ್ಥ್ಯ ಇದೆ ಅಂದ್ರೆ ಒಪ್ಕೋತೀರಾ ಸರ್ ಅದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಆದ್ರೆ ಇನ್ನೊಂದ್ರ ಜಾಸ್ತಿ ಅನ್ನತ್ರ ಹೋಗೋದು ಏನ್ ಸರ್ ಪ್ರಹ್ಲಾದ್ ಜೋಶಿ ಇಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಪ್ರಹ್ಲಾದ್ ಜೋಶಿ ಅವ್ರ ಆದ್ರೆ ಸರಿನಾ ಸರ್ ಹೇಳಕ್ ಆಗಲ್ಲ ಮುಂದಿನ ಪ್ರಶ್ನೆ ಉತ್ತರ ಕೊಡಕಾಗಲ್ಲ ಅಂತ ಒಪ್ಕೊಂಡ್ರು ಒಪ್ಕೊಬಿಟ್ಟ ಹಂಗೆ ಇಲ್ಲ ಅಂತ ಹೇಳ ಪ್ರಹ್ಲಾದ್ ಜೋಶಿ ಇಲ್ಲ ಅನ್ಬಿಟ್ರೆ ಇವ್ರು ಅಂತ ಮತ್ತೆ ಅಲ್ಲಿಂದ ಕ್ಲಾಸ್ ತಗೋತಾರೆ ಹಂಗಾಗಿ ಬಾರಿ ಗೊಂದಲ ಆಗ್ಬಿಟ್ಟಿತ್ತು ಇದು ಬಿಜೆಪಿ ಅವ್ರಿಗೆ ಒಂದಷ್ಟು ಸಣ್ಣಗ್ ಆಯ್ತಾಯ್ತು ಒಂದಷ್ಟು ಸಣ್ಣಗ್ ಆಯ್ತಿತ್ತು ಇವಾಗ ಪ್ರಹ್ಲಾದ್ ಜೋಶಿ ಅವ್ರೆ ಸಿಕ್ಕವ್ರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಪ್ರಶ್ನೆ ಕೇಳೋರೆ ಬಾಲಿಶ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಶತಮಾನಕ್ಕೊಬ್ಬ ನಾಯಕ ಮೋದಿ ಅಂತವ್ರು ಬರ್ತಾರೆ ಅವರಂಡ್ ವರ್ಕ್ ಮಾಡಕ್ ನನಗೆ ಖುಷಿ ಸಂತೋಷ ಮಾಡಿ ಹೀಗಾಗಿ ರಾಜ್ಯ ರಾಜಕಾರಣಕ್ ಮತ್ತೆ ಬರಕ್ ಸಾಧ್ಯತೆ ಕಡಿಮೆ ಅಂದ್ರೆ ರಾಜ್ಯ ಬರೋ ಅವಶ್ಯಕತೆ ಇಲ್ಲ ರೀತಿ ಮಾತಾಡೋದು ಒಟ್ನಲ್ಲಿ ಇದ್ರಿಂದ ಕುಮಾರಸ್ವಾಮಿ ಅವ್ರಿಗೂ ಉತ್ತರ ಸಿಕ್ತು ಬಿಜೆಪಿ ಬಿಜೆಪಿಯವ್ರಿಗೂ ಉತ್ತರ ಸಿಕ್ತು ಜನ್ರಿಗೆ ಉತ್ತರ ಸಿಕ್ಕಿಲ್ಲ ಜನರಿಗೆ ಏನು ಯಾರಾದ್ರೂ ನಮ್ಗೇನ್ ಆಗ್ಬೇಕು ಬೊಮ್ಮಾಯಿ ಸಿಎಂ ಆಗೋ ನಿಮ್ಗೆ ಏನಾರ ಆಗೈತಾ ನಮಗೂ ಏನಾಗಿಲ್ಲ ಹಂಗಾಗ್ಬಿಟ್ಟು ನೋಡಬೇಕು ನೋಡ್ಬೇಕು ಫಸ್ಟ್ ಚುನಾವಣೆ ಆಗ್ಬೇಕು ಯಾರು ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರ್ತಾರೋ ಇಲ್ಲದ ಏನ್ ಆಪರೇಷನ್ ನೋಡ್ಕೊಂಡ್ ಆಮೇಲೆ ಯಾರು ಏನ್ ಆಫರ್ ಇಡ್ತಾರೋ ಇಲ್ಲಪ್ಪ ನಾನೇ ಒಂದು ಎರಡುವರೆ ಸಾವಿರ ಕೋಟಿ ಫಂಡಿಂಗ್ ಮಾಡ್ತೀನಿ ಯಾರು ಸಿ ಸಿಎಂ ಆಗ್ಬೋದು ಅಂತ ಯತ್ನಾಳ್ ಅವ್ರು ಹೇಳಿದ್ರು ಹೌದು ಎರಡ್ ಸಾವಿರ ಕೋಟಿ ಕೊಟ್ರೆ ಯಾರು ಬೇಕಾದ್ರೆ ಸಿಎಂ ಆಗ್ಬೋದು ಎರಡು ಸಾವಿರ ಕೋಟಿಯನ್ನ ಕೊಡುವಂತ ಕೆಪಾಸಿಟಿ ರಾಜ್ಯದಲ್ಲಿರುವಂತ ಸಾಕಷ್ಟು ನಾಯಕರುಗಳಿಗೆ ಇದೆ 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 ಹಣವ ಅವ್ರಿಗೆ ಸಿ ಎಂ ಸಿಎಂ ಸ್ಥಾನ ಬೇಕು ಕೆಲವರಷ್ಟು ಜನ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ಕೆಲವೊಂದಷ್ಟು ಜನ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತೆ ಕೆಲವೊಂದಷ್ಟು ಜನ ಆಲ್ರೆಡಿ ಆಫರ್ ಗಳು ನಾವು ಎಲ್ಲವನ್ನ ನೋಡ್ಕತೀವಿ ಫಂಡಿಂಗು ಮೈಸೂರು ಭಾಗದ ನಾವು ಒಂದ್ ನೋಡ್ಕತೀನಿ ಅಂತ ಕೆಲವ್ರು ಕಲ್ಯಾಣ ಕರ್ನಾಟಕ ನೋಡ್ಕತೀನಿ ಅಂತ ಕೆಲವ್ರು ಇಲ್ಲ ಎಲ್ಲವೂ ನೋಡ್ಕೊಳನ ಎಲ್ಲಾ ಕಡೆ ಬ್ಯಾಲೆನ್ಸ್ ಮಾಡೋಣ ನನ್ನೇ ಸಿ ಎಂ ಮಾಡಿ ಅದೆಷ್ಟ ಆಗತ್ ನಾನ್ ನೋಡ್ಕತೀನಿ ಅಂತ ಕೆಲವ್ರು ಚರ್ಚೆಗಳು ನಡ್ದಿದಾವೆ ಹೀಗಾಗಿ ಪ್ರಹ್ಲಾದ್ ಜೋಶಿ ನಾಯಕನಾಗಿ ಹಿರಿಯ ನಾಯಕನಾಗಿ ಸಿಎಂ ಆಗ್ಬೇಕಾ ಅಥವಾ ಹಣ ಬಲದ ಇರುವಂತ ಬಿಜೆಪಿ ನಾಯಕರು ಸಿಎಂ ಆಗ್ಬೇಕು ಬಿಜೆಪಿ ಒಂದೇ ಅಲ್ಲ ಕಾಂಗ್ರೆಸ್ ಅಲ್ಲಿ ಕೂಡ ಎರಡ್ ಸಾವಿರ ಕೋಟಿ ಫಂಡಿಂಗ್ ಮಾಡುವಂತ ಕೆಪಾಸಿಟಿ ಇದೆ ಆಯ್ತಾ ಫಸ್ಟ್ ಟೈಮ್ ಎಲೆಕ್ಷನ್ ನಿಂದ್ಗೇಳುವೆ ಹದಿನೈದು ಕೋಟಿ ಏನ್ ಕೊಟ್ಟಿರ್ತಾರೆ ಡಿಕ್ಲರೇಷನ್ ಎರಡನೇ ಟೈಮ್ ನಿಂತ್ಗಳಾಗ ಅದು ನೂರು ಹೋಗ್ಬಿಟ್ಟಿರುತ್ತೆ ಹೆಂಗಪ್ಪ ಸಾಧ್ಯ ಇದು ಒಬ್ಬ ಮನುಷ್ಯ ಜೀವಮಾನ ಪೂರ್ತಿ ದುಡಿದ್ರು ಒಂದ್ ಕೋಟಿ ಜೋಡ್ಸಕ್ ಆಗಲ್ವಲ್ಲ ಅಂತ ಮೂರನೇ ಟೈಮ್ ನಿಂತ್ ಕೇಳುವಾಗ ಸಾವಿರಾರು ಕೋಟಿ ಕೆಲವರಿಗೆ ಲೆಕ್ಕವೇ ಇಲ್ಲ ಫಸ್ಟ್ ಟೈಮ್ ನಿಂತ್ಕೊಳ್ಳುವ ಎರಡುವರೆ ಸಾವಿರ ಮೂರು ಸಾವಿರ ಕೋಟಿ ಡಿಕ್ಲರೇಷನ್ ಅದು ಎಲ್ಲಿ ದುಡ್ಡು ಮಾಡಿರ್ತಾರೋ ಅದೇನು ತಲ್ಕೆಟ್ ಹೋಗ್ಬಿಡುತ್ತೆ ಒಟ್ನಲ್ಲಿ ಈ ಬ್ರಾಹ್ಮಣ ಸಿಎಂ ಆಸ್ತ್ರಕ್ಕೆ ಪ್ರಹ್ಲಾದ್ ಜೋಶಿ ಉತ್ತರ ಕೊಟ್ಟವ್ರು ಯಾಕಂದ್ರೆ ಚರ್ಚೆ ನಡೀತಾ ಇದ್ದಿದ್ದು ಕುಮಾರ್ ಸ್ವಾಮಿ ಅವರು ಹಿಂಗ ಹೋಗ್ಬಿಟ್ಟು ಹಿಂಗ್ ಬರ್ತಾ ಇದ್ರು ಪ್ರಹ್ಲಾದ್ ಜೋಷಿಗೆ ಹೋಗ್ಬಿಟ್ಟು ಹಿಂಗೆ ಬಿಜೆಪಿಗೆ ಹೊಡಿತಾ ಇದ್ರು ಬಿಜೆಪಿ ಅವರು ಹಿಂಗ್ ಕೇಳಂಗಿಲ್ಲ ಏನ್ ಸರ್ ಹಿಂಗೆ ಹಿಂಗೆ ಅಂತ ಇಲ್ಲಿ ಹಿಂಗೆ ಡೈರೆಕ್ಟ್ ಆಗಿ ಆನ್ಸರ್ ಕೊಡಂಗಿಲ್ಲ ಅದಕ್ಕೆ ಕ್ಲಿಯರ್ ಆಗಿ ಅವರೇ ಉತ್ತರ ಕೊಟ್ಬಿಟ್ಟಾರ ಪ್ರಹ್ಲಾದ್ ಜೋಶಿ ಅವರು ಅನವಶ್ಯಕ ಚರ್ಚೆ ಇದು ಬಾಲಿಶ ಹೇಳಿಕೆ ಅಂತ ನೋಡೋಣ ಏನೇನಾಗುತ್ತೆ ಅಂತ ಯಾರು ಸಿ ಎಂ ಆಗ್ತಾರೆ ಯಾರು ಫಂಡಿಂಗ್ ಮಾಡ್ತಾರೆ ಜನ ನಿರ್ಧರಿಸ್ತಾರೋ ಅಥವಾ ಹಣ ನಿರ್ಧರಿಸುತ್ತೋ ಕಾರ್ ನೋಡ್ಬೇಕು ಈ ಒಂದು ಹೇಳಿಕೆಯಲ್ಲಿ ಜೋಶಿ ಸಿಎಂ ಈಗ ಅವ್ರು ಕೊಟ್ಟಿರೋದು ಹಾರಿಕೆ ಉತ್ತರ ನಾನ್ ಸಿಎಂ ಎಲ್ಲ ಹೇಳಿದ್ರೆ ರಾಜ್ಯ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳೋರೆ ನಾನೇನು ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ನೇರವಾಗಿ ಆನ್ಸರ್ ಕೊಟ್ಟಿಲ್ಲ ಎಲ್ಲಿ ಏನ್ ಬೇಕಾರ ಆಗ್ಬೋದು